ಒಂದೇ ಸರ ಎಷ್ಟು ಮೋಟರ್ ಎರಡು ಮೋಟರ್ ನಡೆದರೆ ಕರೆಕ್ಟ್ ನಡೆದರೆ ನೀರು ಪಾಸ್ ಆಗ್ತದೆ. ಮಾತಾಡಾಯ್ತಲ್ಲ ಸರ್, ಇಲ್ಲಿ ನಮ್ಮ ಹತ್ರ ಮೋಟರ್ ಎಷ್ಟು ಇದೆ? ನಾಲ್ಕು ಮೋಟರ್, ನಾಲ್ಕು ಮೋಟರ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದೆ ನಾವು ಎಟ್ ಟೈಮ್ ನಾವು ಎಷ್ಟು ಮೋಟರ್ ಚಾಲು ಮಾಡಬಹುದು? ಒಂದು ಸರ್ ಸರ್ ಒಂದು ಒಂದು ಇದರಲ್ಲಿ ಎರಡು ಮೋಟರ್ ಚಾಲು, ಎರಡು ಮೋಟರ್ ಚಾಲು ಮಾಡಬಹುದು. ಮೂರನೇ ಮೋಟರ್ ಯಾಕೆ ಚಾಲು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ? ಒಂದು ಸರ್ ಮೂರಾಗುವುದು. ಈಗ ಟಿ ಸಿ ಚೇಂಜ್ ಮಾಡಿ ಒಂದ್ ಎರಡು ತಿಂಗಳ ಆಗ್ಲಿಲ್ಲ. ಇಲ್ಲಿ ಹೊಸ ಟಿ ಸಿ ಹಾಕಿದ್ದು ಮಾತಾಡಿ. ನಾವು ಲಾಸ್ಟ್ ಟೈಮ್ ಇಲ್ಲಿ ಟಿ ಸಿ ಚೇಂಜ್ ಮಾಡುವಾಗ ನಾವು ನನ್ನ ಹಳೆ ಮಾಜಿ ಚೀಫ್ ಆಫೀಸರ್ ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರ ಹತ್ರ ಏನ್ ಹೇಳಿದೆ ನಾವು, ಇಲ್ಲಿ ಟಿ ಸಿ ಏನಿದೆ ಅದಕ್ಕೆ ಸ್ವಲ್ಪ ಹೈ ಕೆಪಾಸಿಟಿಗೆ ಟಿ ಸಿ ಇಲ್ಲಿ ಹಾಕ್ಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಮೂರು ಮೋಟರ್ ಅಥವಾ ನಾಲ್ಕು ಮೋಟರ್ ಎಟ್ ಎ ಟೈಮ್ ನಡೆದ್ರೆ ಒಂದ್ ಚೂರು ನೀರು ಮತ್ತೆ ಹೊಳೆಯಲ್ಲಿ ಬಿಡ್ಬೇಕಂತ ಇಲ್ಲ ನಮ್ಗೆ. ಸರಿಯಲ್ಲ ನಾವು ಹೇಳುದು. ಈಗ ನಮ್ದು ಇಲ್ಲಿ ಭಟ್ಕಳದಲ್ಲಿ ಫ್ಲಡ್ ಇದು ಆದ ನಂತರ ಇಲ್ಲಿ ಟಿ ಸಿ ಇದು ಹೋಯ್ತು, ಟಿ ಸಿ ಹಾಳಾಗೋಯ್ತು. ನಮ್ದು ಹೊಸ ಟಿ ಸಿಗೆ ನಾವು ಚೇಂಜ್ ಮಾಡಿದೆ. ಅದಕ್ಕೆ ನಾವು ಮೂರು ಮೋಟರ್ ಅಥವಾ ನಾಲ್ಕು ಮೋಟರ್ ಚಾಲು ಮಾಡ್ಲಿಕ್ಕೆ ಅದು ದೊಡ್ಡ ಟಿ ಸಿ ಯಾಕೆ ಆಗ್ಲಿಲ್ಲ ಇಲ್ಲಿ? ಸ್ವಲ್ಪ ಏನಾಗಿದೆ ಅಂದ್ರೆ ಇಂಜಿನಿಯರ್ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡಿದ್ರು. ನಮ್ಗೆ ಏನಾಗಿದೆ, ನಾವೆಷ್ಟು ಫಾಸ್ಟ್ ಅಲ್ಲಿದ್ದೇವೆ, ನೀವೆಷ್ಟು ಫಾಸ್ಟ್ ವರ್ಕ್ ಅಲ್ಲಿ ಇದೆ, ಪಬ್ಲಿಕ್ ಏನು ತೊಂದರೆ ಆಗದಂಗೆ ಯಾವ್ದು ನೀರು ಕೂಡ ಕಲುಷಿತ ಆಗ್ಬಾರ್ದು ಅಂತ ಹೇಳಿಲ್ಲ. ಬಂದಿದ್ದೆ ಒಂದು ಒಂದು ವಾರಕ್ಕೆ ಮೀಟಿಂಗ್ ಮಾಡಿ ಇಂಜಿನಿಯರ್ ಹೇಳಿದೆ ನಾನು, ಸ್ವಲ್ಪ ಫಾಸ್ಟ್ ಅಲ್ಲಿ ಮಟೀರಿಯಲ್ ತಗೊಂಡ್ಬಂದ್ರೆ ಮತ್ತೆ ನೀವು ಹೇಳ್ದಂಗೆ ಸರ್ ಐಎಚ್ ಪಿ ಪಂಪ್ ಏನಾದ್ರು ಹಾಕ್ಬಿಟ್ರೆ ಏನು ತೊಂದರೆ ಆಗ್ತಾ ಇರ್ತಿತ್ತು. ಓಟಲ ಆದಾಗ ಅದು ಬಂದ್ ಮಾಡ್ಬೋದು. ಅದು ನಾನು ಇಂಜಿನಿಯರ್ ಮಾತಾಡಿದ್ದೇನೆ, ಸ್ವಲ್ಪ ಇಂಜಿನಿಯರ್ ಇಂದ ನಮ್ಗೆ ಸ್ವಲ್ಪ ಸ್ಪಂದನೆ ಸಿಗ್ತಾ ಇಲ್ಲ. ಒಂದ್ಸತಿ ಇವತ್ತು ಆರ್ಡರ್ ಮಾಡ್ತೀನಿ ಇಂಜಿನಿಯರ್ ಬೇಗ ತಗೊಂಬನ್ನಿ ಅಂತ ಹೇಳಿ, ಇಲ್ಲ ಅಂದ್ರೆ ಅದು ಮಾಡ್ತೀನಿ. ಅಲ್ಲ ಏನ್ ತಗೊಂಡ್ ಬರ್ದು ಏನ್ ತಗೊಂಡ್ ಬರ್ಬಾರ್ದು ಅಂದ್ರೆ ಸ್ವಲ್ಪ ನಾವ್ ಏನಿಡುದು ಅಂದ್ರೆ ಸ್ವಲ್ಪ ನಾವು ಇಲ್ಲಿ ಏರಿಯಾ ಸದಸ್ಯರು ಫಯಾಜ್ ಮುಲ್ಲಾ ಇದ್ದಾರೆ, ಮತ್ತೆ ಪಕ್ಕದ್ದು ನಮ್ದು ವಾರ್ಡ್ ನಮ್ಗೆ ನಾವು ಅಲ್ಲಿ ಸದಸ್ಯರು. ನಮ್ಗೇನಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು 500 700 ಬಾವಿ ಎಲ್ಲ ಹಾಳಾಗ್ಬಿಟ್ಟಿದೆ. ಈಗ ಇಲ್ಲಿ ಡೆಂಗು ಜ್ವರ ಮತ್ತೆ ಇದೆಲ್ಲ ರೋಗ ಚಾಲೂ ಆಗಿದೆಲ್ಲ, ಜನರು ಹಿಡಿದು ಮತ್ತೆ ಡಾಕ್ಟರ್ಸ್ ಎಲ್ಲ ಹಿಡಿದು ಸೊಳ್ಳೆಯಿಂದ ಆಗ್ತಾ ಉಂಟು ಅಂದೆ. ಸೊಳ್ಳೆಯಿಂದ ಒಂದು ಆಯ್ತು, ಮತ್ತೆ ನಮ್ಗೆ ಇದೇನಿದೆ ಅಂದ್ರೆ ಇಲ್ಲಿ ನಮ್ದು ಬಾವಿ ಎಲ್ಲ ಹಾಳಾಗಿ ನಾವೆಲ್ಲ ಕಂಟಾಮಿನೇಟೆಡ್ ನೀರು, ನಾವೆಲ್ಲ ಬಾವಿ ಎಲ್ಲ ಕಂಟಾಮಿನೇಟ್ ಆಗಿದೆ ನಮ್ದು, ಅದೇ ನೀರು ನಾವು ಕುಡಿತಾ ಇದೆ. ಅಲ್ಲ ಅದಕ್ಕೆ ನೀವು ಏನು, ಮತ್ತೆ ನಾವು ನಿನ್ನೆ ಒಂದು ಲೋಕಲ್ ಮೀಡಿಯಾದ ಒಂದು ಮಾತು ಕೇಳಲಿಕ್ಕೆ ಬಂದಿದೆ ನಮ್ಗೆ, ತಾವು ಏನ್ ಹೇಳಿದ್ದೆ ಅಂದ್ರೆ ಇಲ್ಲಿ ಏನಾದ್ರೂ ಪೊಲಿಟಿಕ್ಸ್ ನಡೀತಾ ಇದೆ ಅಂತೆ ಹೊಡೆಯಲ್ಲಿ ನೀರು ಬಿಡ್ಲಿಕ್ಕೆ. ಅದಕ್ಕೆ ಏನ್ ಇದಿದೆ, ಯಾವ ಬೇಸ್ ಮೇಲೆ ನೀವು ಆ ಮಾತು ಹೇಳಿದ್ರೆ ಸ್ವಲ್ಪ ನಮ್ಗೆ ಇಲ್ಲ 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 ಅಂದ್ರೆ ಅದೇ ಹಾಗಿರ್ಲಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಪ್ರೊಟೆಕ್ಟ್ ಏನ್ ನಡೆದಿಲ್ಲ, ಓವರ್ ಫ್ಲೋ ಆದಾಗ ಅದನ್ನ ನೀರಿಗೆ ನೀರು ಬಿಡಬಾರ್ದು, ಆ ತರ ಏನೋ ಸೊಲ್ಯೂಷನ್ ಮಾಡ್ಬೇಕು. ನಮ್ಮ ಇಂಜಿನಿಯರ್ ಹತ್ರ ಮಾತಾಡ್ತೇನೆ. ಆ ತರ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಹೇಳಿದೆ ಚಿವಾಸ್ರ ನಿಮ್ಗೆ ಇಲ್ಲಿ ಓವರ್ ಫ್ಲೋ ಆದ್ರೆ ಇಲ್ಲಿ ನೀವು ಬಂದ್ ಮಾಡಿದ್ರೆ ನೀರು ರಿವರ್ಸ್ ಹೋಗಿ ಚಿನ್ನನಕುಳೆ ಹತ್ರ ಎಲ್ಲ ಚೇಂಬರ್ಸ್ ಎಲ್ಲ ಜಾಮ್ ಆಗಿ ಎಲ್ಲ ನಮ್ಮ ಬಾವಿ ಹಾಳಾಗಿದೆ, ಹಾಳಾಗ್ಬಿಡ್ತೆ. ಇಲ್ಲಾಂದ್ರೆ ಇಲ್ಲಿ ಒಂದು ಓವರ್ ಫ್ಲೋ ಲೈನ್ ಇದೆ, ಸ್ವಲ್ಪ ನಾವು ನೋಡಿ ಬರುವ ಒಳ್ಳೆ ಆಗ್ಲಿ ಅಂತ ಎಲ್ಲ ಮಾಡಿಕೊಟ್ಟಿದ್ದೆ ಇದು. ಅವಾಗ ನಾನು ಅಜ್ಜರು ಇಲ್ಲ, ಈಗ ನೋಡಿ ಇಲ್ಲಿ ಅವಾಗ ಹೋಗಿ ಬಂದಿದ್ರು ಅವರು ನ್ಯೂಜಿಲೆಂಡ್ ಅಲ್ಲೇ ವಿದೇಶಿಯಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಬಂದಿದ್ರ ಮಾಡಿದ ಹಣೆ ಬರವಿದು ಇದು ಮಾಡಿದ್ರು ನೋಡಿದ್ರು. ಫಸ್ಟ್ ಭಟ್ಕಳದಲ್ಲಿ ಆರಬ್ ಬರುವಾಗ ನಮ್ಗೆ ಹಿಸ್ಟ್ರಿ ಗೊತ್ತಿದೆ ನಿಮ್ಗೆ ಭಟ್ಕಳದು, ಮೊದಲು ಇಲ್ಲಿ ಬಂದು ನಮಾಜ್ ಮಾಡಿದ್ದೆ ಅವರು, ಆ ಕಳ್ಳು ಇದಲ್ಲಿ ಆ ಬ್ಲ್ಯಾಕ್ ಕಲ್ಲು ಇದಲ್ಲಿ ಎಲ್ಲ ದೊಡ್ಡ ದೊಡ್ಡ ಬೋಟ್ಸ್ ಬರ್ತಾ ಇತ್ತು ಇಲ್ಲಿ. ಏನ್ ಪರಿಸ್ಥಿತಿ ಮಾಡಿಬಿಟ್ಟಿದೆ ನೋಡಿ, ಅದು ಅವಾಗಿಂದ ಇವತ್ತಂತ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲಾಗಿದ್ದಕ್ಕೆ ಸ್ವಲ್ಪ ಆಗಿದಾಗೋದಕ್ಕೆ ನಿಮ್ಮ ಅವಧಿ ಇಲ್ಲ. ಅದಕ್ಕೆ ನಾವು ಏನ್ ಹೇಳಿದ್ರು ಅಂದ್ರೆ ಈಗ ಏನ್ ಸೊಲ್ಯೂಷನ್ ಪರ್ ಮಿನಿಟ್ ಈಗ ನೀವು ನಮಗೆ ಸೊಲ್ಯೂಷನ್ ಮಾಡಿಕೊಡ್ತೇವೆ. ಸಿಗುತ್ತಾ ನೀವು ಇದೆ ಹಾಳೆ ಹಿಂದೆ ಮಾಡಿದ್ರೆ ಬಿಡಿ. ಈಗ ಗೊತ್ತಾ ಹೈ ಎಚ್ ಪಿ ಒಂದು ಹಾಕ್ತೇನೆ ಒಂದು ಅಲ್ಲಿಗೆ ಸರ್, ಒಂದೊಂದು ಮೆಟೀರಿಯಲ್ ಬೇಕಂತ ಹೇಳಿದ್ರೆ ಮೆಟೀರಿಯಲ್ ಕೊಡ್ತೇನೆ. ಪರ್ಮನೆಂಟ್ ಆಗಿ ಹೊಳೆಗೆ ನೀರು ಬರಬಾರ್ದು, ಪರ್ಮನೆಂಟ್ ಆಗಿ ಹೊಳೆಗೆ ನೀರು ಬರಬಾರ್ದು, ಮತ್ತೆ ಈ ತರ ಸ್ಮೆಲ್ ಬರಬಾರ್ದು. ಆ ತರ ಒಂದು ಟೆಕ್ನಿಕಲಿ ನಾನು ಪ್ಲಾನ್ ಮಾಡಿ ಸಕ್ಸಸ್ಫುಲ್ ಮಾಡ್ಕೊಡ್ತೇನೆ. ನಮ್ಗೆ ಸ್ವಲ್ಪ ಒಂದು ವಾರ ಟೈಮ್ ಬೇಕು. ಅದೇ ಅದಕ್ಕೆ ಗೊತ್ತಿಲ್ಲ ನಮ್ಗೆ ಏನಂದ್ರೆ ಪರ್ಮನೆಂಟ್ ಆಗಿ ನೀವು ಏನಾದ್ರು ಇಲ್ಲಿ ಸೊಲ್ಯೂಷನ್ ಮಾಡಿಕೊಡ್ಬೇಕು ನಮ್ಗೆ. ಒಂದ್ ಚೂರ್ ನೀರಲ್ಲಿ ಹೊಡೆಯಲು ಬರಬಾರ್ದು, ಬರಬಾರ್ದು. ಯಾಕಂದ್ರೆ ಇಲ್ಲೆಲ್ಲ ನೀರೆಲ್ಲ ಹೊರಗೆ ಬಂದು ಎಲ್ಲ ಬಂದರೆ ಎಲ್ಲ ತಾಕ್ತಾ ಇದೆ ಇದು. ಬಂದರಲ್ಲಿ ಕೂಡ ಈಗ ಇಲ್ಲಿ ನನ್ನ ಏರಿಯಾದಲ್ಲಿ ಕೂಡ ಒಂದ್ ಡೆತ್ ಆಗಿದೆ ನಿನ್ನೆ ಮೊನ್ನೆ. ಬಂದರಲ್ಲಿ ಕೂಡ ಒಂದ್ ಡೆತ್ ಆಗಿದೆ. ಸಮಸ್ಯೆ ಇದೆ ನೀರ್, ಇದೇ ನೀರ್ ಬಂದರಲ್ಲಿ ಹೋಗುದು. ಅದೇ ಲಿಂಕ್ ಹಾಕೋದು ಅದಕ್ಕೆ ಅವರೇ ಎಫೆಕ್ಟ್ ಆಗ್ತಿದೆ ಅಲ್ಲಿ ಈ ನೀರಿನ. ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಬರ್ಲಿಕ್ಕೆ ಟೈಮ್ ಇಲ್ಲ, ಅಲ್ಲಿ ಹೋಗಿ ನೋಡಿ ಬಂದಿದ್ದಾರೆ ಅವರು ಕೂಡ. ನಾನು ರಿಕ್ವೆಸ್ಟ್ ಅಂದ್ರೆ ಅವರು ಅಧಿಕಾರಿ ನಮ್ದು ಹೆಲ್ತ್
ನಮ್ದು ತಾಲೂಕ್ ಹೆಲ್ತ್ ಆಫೀಸರ್ ಇರ್ಲಿ ಯಾರು ಬೇಕಾದ್ರೆ ಇರ್ಲಿ, ಇಲ್ಲಿ ಬಂದ್ಕೊಂಡಿವಲ್ಲ ಈ ಹೊಡೆದು ಒಂದು ಪರಿಸ್ಥಿತಿ ನೋಡ್ಲಿ ಅವರು. ಈ ಹೊಡೆ ನೀರು ಇಲ್ಲಿ ಗಟರ್ ನೀರೆಲ್ಲ ಅದ್ರ ಬಂದರ್ ಹೋಗಿ ಅಲ್ಲಿ ಎಲ್ಲ ಬಂದರ್ ಬಾವಿ ಎಲ್ಲ ಮುಂಡಳಿ ಬಾವಿ ಎಲ್ಲ ನಮ್ಮ ಏರಿಯಾದ ಎಲ್ಲ ಜಾಮಿಯಾ ಸ್ಟ್ರೀಟ್, ಖಲೀಫಾ ಸ್ಟ್ರೀಟ್, ಶಾಜ್ಲಿ ಸ್ಟ್ರೀಟ್, ಮುಷ್ಮಾ ಎಲ್ಲ ಬಾವಿ ಹಾಳಾಗಿದ್ದು ಕಾರಣ ಇದೇ ವೆಟ್ ವೆಲ್ ನಮ್ದು. ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ನಾವು ಮೊನ್ನೆ ನೋಡಿ ಅಲ್ಲಿ ಮದೀನಾ ಕಾಲೋನಿ ಹತ್ರ ಡೈರೆಕ್ಟಾಗಿ ನೀರು ಗಟ್ರಿಗೆ ಬಿಡ್ತಾರೆ, ಎಷ್ಟು ಸ್ಟಾಪ್ ನಾನು ಆಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಪಬ್ಲಿಕ್ ನ್ಯೂಸ್ ಸೆನ್ಸ್ ಆಗ್ತದೆ. ಅದಕ್ಕೆ ಅವರು ಆದಷ್ಟು ಅವರು ಗಟ್ರಿಗೆ ನೀರು ಬಿಡಬಾರ್ದು. ಯು ಜಿ ಡಿ ಒಳಗೆ ಯು ಜಿ ಡಿ ಮಾಡಿದ್ದು ಯಾಕೆ ನೀನು ನೋಡ್ರಿ, ವಾರ್ಡ್ ನಂಬರ್ ಒಂದು ಕೌನ್ಸಿಲರ್ ಏನು ಕಾಲ್ ಮಾಡಿದ್ರು, ಅದ ನಂತರ ಅವರು ಜಾವೇದ್ ಅವರು ಫೋನ್ ಮಾಡಿದ್ರು, ಎಷ್ಟು ನಾಲ್ಕೈದು ಸೀದಾರ ವಾರ್ಡ್ ನಂಬರ್ ಒನ್ ಅಲ್ಲಿ ಇಜುಡಿ ಇಲ್ಲ. ನಾವೇನು ಹೇಳಿದ್ವು ಅಂದ್ರೆ, ಇದೇ ನಾವು ನೀವು ಚೀಫ್ ಆಫೀಸರ್ ನೀವು ಹೊಸ ಬರುವಾಗ ನಾವು ಮೊದಲನೇ ದಿವಸ ಅದೇ ನಮ್ಗೆ ಒಂದು ನಾವು ನಿಮ್ಗೆ ಒಂದು ಕಾಲ್ ಮಾಡಿದೆ. ಬಂದರ್ ರೋಡ್ ಅಲ್ಲಿ ಎಲ್ಲ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಯಾವ ಏರಿಯಾ ಎಲ್ಲ ಇದೆ, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಎಲ್ಲ ಹೊಡೆ ನೀರು ಎಲ್ಲ ಹೊರಗೆ ಬಿಡ್ತಾ ಇದೆ, ಮತ್ತೆ ಅಲ್ಲಿ ಒಂದು ಬೇರೆನೇ ಪ್ರಸಿದ್ಧಿ ಇದೆ. ಇಲ್ಲಿಂದ ನಾವು ಅಲ್ಲಿ ಹೋಗುವ, ನಾವು ಸೋಜಾಗೆ ಕೂಡ ಸೋಜಾ ಗಮನಕ್ಕೆ ನಾವು ತಗೊಂಡಿದೆ. ಸೋಜಾ ಒಬ್ಬರಿಕೆಯಿಂದ ಆಗುವುದು ಕೆಲಸ ಅಲ್ಲ, ಅದು ಹೆಲ್ತ್ ಆಫೀಸರ್ ಸೋಜಿಯಾ ನೀವು ಮತ್ತೆ ಇಂಜಿನಿಯರ್ ಮತ್ತೆ ರೆವಿನ್ಯೂ ಆಫೀಸರ್ ಕೂಡ ಅದ್ರ ನಮ್ಮ ಜೊತೆಗೆ ಇರಬೇಕು. ಅಡ್ಡಿಲ್ಲ ಅಡ್ಡಿಲ್ಲ ಹೋಗುವಾಗ ಮತ್ತೆ ಎಲ್ಲಿ ಕೂಡ ಯು ಜಿ ಡಿ ಕನೆಕ್ಷನ್ ಇಲ್ಲ, ಈ ಹೊಸ ತಗೊಳ್ಳಿಕ್ಕೆ ಪ್ರಯತ್ನ ಮಾಡುವಲ್ಲ. ಹೊಸ ತಗೊಳ್ಳಿಕ್ಕೆ ಅಂದ್ರೆ ಹೊಸ ತಗೊಳ್ಳಿಕ್ಕೆ ಇನ್ನು ಚಾಲು ಆಗ್ಲಿಕ್ಕೆ ತುಂಬಾ ಟೈಮ್ ಇದೆಯಲ್ಲ, ಅದು ಏನು ಕೆಲಸ ಪ್ರಾರಂಭ ಇದೆ ಇರ್ಬೋದು. ಅನುಭವಿಸೋದು ಯಾರು, ವಾರ್ಡ್ ನಂಬರ್ 16 ಮತ್ತೆ 16-20 ಎಲ್ಲ ಬಾವಿ ಹಾಳಾಗಿದ್ದು ನಮ್ದು, ನಾನು ವಾರ್ಡ್ ಮತ್ತೆ ಫಯಾಜ್ ಮುಲ್ಲಾದ್ ವಾರ್ಡ್. ಅದಕ್ಕೆ ನಾವು ಏನ್ ಹೇಳಿದ್ವಿ ಅಂದ್ರೆ, ನೀವು ಏನ್ ಬೇಕಾದ್ರೆ ಮಾಡಿ, ಒನ್ ವಾರ್ ನೀವು ಟೈಮ್ ತಗೊಂಡು ಕೇಳಿದ್ದೀರಾ, ಒಂದು ವಾರ ಅಲ್ಲ 2 ವಾರ ಟೈಮ್ ತಗೊಳ್ಳಿ, ನಮ್ಗೆ ಏನ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲಿ ಮಾಡಿಕೊಡಿ. ಒಂದ್ ಚೂರು ನೀರಲ್ಲಿ ಹೊಡೆಗೆ ಬಿಡಬಾರ್ದು, ಅದಕ್ಕೆ ನಮ್ ಕಡೆಯಿಂದ ನಿಮ್ಗೆ ಏನೇ ಇದು ಬೇಕು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಓಡೆ ನೀರಿಗೆ ಕೂಡಿಗೆಲ್ಲ ಗಂಟೆ ಎಲ್ಲ ಇದು ಒಂದ್ ಎರಡು ದಿವಸ ನಾವು ಮಾಡುದಿಲ್ಲ ಅಂದ್ರೆ ನಾವು ಎಲ್ಲ ಮಣ್ಣು ತುಂಬಿಡ್ತೇವೆ ನಾವು. ಬಟ್ಟೆ ಇದೇ ಆಗ್ಲಿ, ಏನ್ ತೊಂದ್ರೆ ಇಲ್ಲ ಅದ್ರ ಬಗ್ಗೆ. ಅಲ್ಲ ನಮ್ಗೆ ಈಗ ಸ್ವಲ್ಪ ನೀರು ಕಟ್ಟಿಗೆ ಆಗಿದೆ, ನೀರೆಲ್ಲ ಹಾಡಾಗ್ತಾ ಉಂಟಲ್ಲ, ನೀರೆಲ್ಲ ಇದಾಗ್ತಾ ಉಂಟಲ್ಲ ಜಾಮ್ ನೋಡಿ, ಫುಲ್ ನೀರಿದೆ, ಫುಲ್ ಇದೆ ನೋಡಿ ಜೀವ ಸರ್ ಫುಲ್. ಮತ್ತೆ ಸ್ವಲ್ಪ ಮೇಲೆ ಬಂದ್ರೆ ಎಲ್ಲ ಬಾವಿ ಹಾಡಾಗ್ಲಿಕ್ಕೆ ಚಾಲು ಆಗ್ತದೆ. ಮೇಲೆ ಬಂದು ರಾವಣದ ಎಕ್ದಮ್ ಕ್ಲೀನ್ ರೌಂಡ್ ಇಲ್ಲ ಇಲ್ಲ ಕ್ಲೀನ್ ಇಲ್ಲ, ಝೀರೋ ಝೀರೋ ನೀರೇ ಬೇಕು ಅದರಲ್ಲಿ. ಎರಡು ಫೀಟ್ಗಿಂತ ಜಾಸ್ತಿ ನೀರಿದೆ ಅಲ್ಲಿ ಜೋತ್ರೆ. ಡೀಪ್ ಇದೆ, ಡೀಪ್ ಅದು, ಡೀಪ್ ಇದ್ದದ್ದು ಅದು. ಬಂದ್ಬಿಡಿ ಮುಂದೆ ಓಕೆ 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 ಓಕೆ
चंबर कहले का करून आम्ही आम्ही तर ठीक आहे इडले वेड गेले इडले.